ಯಾತ್ಯಾತ ಬರಲ್ಲ ಒಂದ್ ಕಾಫಿ ಕಾಸಕ್ ಬರಲ್ಲ ಒಂದ್ ಜ್ಯೂಸ್ ಮಾಡಕ್ ಬರಲ್ಲ ಎಂತ ಅದಿಲ್ಲ ಏನ್ ಕಾಪ್ರ ಕಲ್ಸಿ ಕಲ್ಸಿದಾಳೋ ಅವಳು ಗೌರಿ ಏನಂಗೆ ಒಳ್ಳೆ ಮನ್ತನ ಸಿಕ್ಬಿಡ್ತು ಅಂತ ಹೇಳಿ ಕೇಳ್ತಿದ್ದಂಗೆ ಕೊಟ್ಟಂಗೆ ಎಲ್ಲಾ ಚಿಕ್ಕನ್ ಮಾಡ್ಕೊಂಡ್ ಬಂದ್ಲು ಸ್ವಪ್ನಾಥಿನ ಒಂದಿಟ್ಟು ಯಾತ್ಯಾತ ಒಂದ್ ಮಲ ಮುಂದ್ ಮಾಡಕ್ ಬರಲ್ಲಾ ಉಪ್ಪಿಟ್ಟು ಮಾಡು ಅಂತಂದ್ರೆ ಅವ್ರು ಅಪ್ಪನ್ ಮಾಡಕ್ಳ ಅಲ್ಲಮ್ಮ ನೀನ್ ಏನ್ ಹೇಳಿದ್ದೆ ಉಪ್ಪಿಟ್ಟು ಮಾಡಮ್ಮ ಅಂತ ಹೇಳಿದ್ದೆ ಮಾಡಿದ್ರು ನೋಡು ತಿಂದಿದ್ದೆಲ್ಲ ಅಲ್ಲಿ ವಾಯ್ಕೋ ವೈಕೋ ಅಂದು ವಾಂತಿ ಮಾಡ್ಕೊಂಡು ಬಂದಿದ್ದ ಆತರೇ ಮಾಡ್ಬಿಟ್ರೆನಾಗಿದೆ ಅಮ್ಮ ಮಗಳು ತಿಂಡಿ ತಿಂದುಬಿಟ್ಟು ಹಿಂಗ್ ಹಾರಾಡ್ತಾವ್ರಲ್ಲ ನಾನು ಈಗ ಅಷ್ಟೇ ಮುಖ ತೊಳ್ಕೊಂಡು ತಲೆ ಬಚ್ಕೊಂಡು ಬಂದೆ ನಾನು ಸ್ವಲ್ಪ ತಿಂದು ರವಿಗೂ ಹಾಕೊಡೋಣ ಅಂತ ಯಾಕೋ ಇವ್ರು ನೋಡೋದ್ ನೋಡಿದ್ರೆ ಏನೋ ಎಡವಟ್ ಮಾಡಿದಂಗ ಗೈಡ ನನ್ನ ಆದ್ನಿ ಏನು ಎಡವಟ್ ಮಾಡಿದಾಳು ಕೇಳಿ ತಿಳ್ಕೊಳ್ಳೋಣ ಆಂಟಿ ತಿಂಡಿ ಎಲ್ಲ ತಿಂದ್ರಾ ಆಂಟಿ ತಿಂಡಿ ತಿಂದ್ಯಾ ಹೇಗಿತ್ತು ನಾನು ಈಗಷ್ಟೇ ಮುಖ ಎಲ್ಲ ತೊಳ್ಕೊಂಡು ಫ್ರೆಶ್ ಅಪ್ ಆಗಿ ಬಂದೆ ತಿಂಡಿ ತಿನ್ಬೇಕೀಗ ಏನು ಮಾಡಿದಾಳಮ್ಮ ನೀನು ಹೊಸ ಆತಿಗೆ ನೀನು ತಿಂಡಿ ತಿಂದಿಲ್ವಾ ಈಗ ಅಡುಗೆ ಮನೆಗೆ ಹೋಗಿ ಹಾಕೊಂಡು ತಿನ್ನೋಣ ಅಂತ ರೆಡಿಯಾಗಿ ಬಂದೆ ಆ ತಿಂಡಿ ಇನ್ನು ಯಾಕೆ ತಿಂತೀಯಮ್ಮ ಕುತ್ಕಾ ಇನ್ನೊಂದು ಸ್ವಲ್ಪ ಹೊತ್ತಾದ್ರೆ ಅಡುಗೆನೇ ಬೇಗ ಮಾಡ್ಬಿಡೋಣ ಅದನ್ನ ತಿಂದ್ಬಿಟ್ರೆ ಅಷ್ಟೇ ಎಲ್ಲರೂ ಆಸ್ಪತ್ರೆ ಪಾಲಾಗ್ಬೇಕಾಗುತ್ತೆ ಆಕಾ ಆಂಟಿ ಏನಾಯ್ತಾ ಆಂಟಿ ಏನಾದರೂ ಬಿದ್ಗಿದ್ದೀಯಾ ತಿಂಡಿ ಒಳಗೆ ಏನಾದರೂ ಅಲ್ಲಿನೋ ಏನಾದರೂ ಬಿದ್ದಿದ್ಯಾ ಏನಾಗಿದ್ಯಾ ಆಂಟಿ ತಿಂಡಿ ಒಳಗೆ ಏನು ಅಲ್ಲಿ ಬಿದ್ದಿಲ್ಲಮ್ಮ ನಿನ್ನಾದ್ನಿ ಮಾಡಿರೋ ಎಡವಟ್ಟಿಂದ ತಿಂದಿದ್ದೆಲ್ಲ ಆಚೆ ಬರ್ತಿದೆ ಹೌದಾ ಆಂಟಿ ಏನ್ ಮಾಡಿದ್ಲು ಆಂಟಿ ಅವಳು ಹಾ ಏನ್ ತಿಂಡಿ ಆಂಟಿ ಇವತ್ತು ಏನ್ ಮಾಡಿದ್ಲು ನಾನು ನೋಡ್ಲಿಲ್ಲ ಆಂಟಿ ನಾನು ಮುಖ ತೊಳ್ಕೊಂಡು ಎಲ್ಲ ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಬರೋಣ ಅಂತ ಹೋಗಿದ್ದೆ ಆಮೇಲೆ ಒಂದ್ ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಆಯ್ತು ನೀವೆಲ್ಲ ಚಿಕನ್ ಎಲ್ಲ ತರಿಸ್ತೀರಾ ಅಂತ ಅಂದ್ರು ಅದಕ್ಕೆ ಒಂದೇ ಸರಿ ರೆಡಿ ಆಗಿ ಬರೋಣ ಅಂತ ಹೋಗಿದ್ದೆ ಈಗ ತಿಂಡಿ ತಿನ್ನಣ ಅಂತ ಅಡುಗೆ ಮನೆಗೆ ಹೋಗ್ಬೇಕು ಏನ್ ತಿಂಡಿ ಮಾಡಿದಾಳ ಆಂಟಿಲ್ವಾ ಒಂದ್ಸರಿ ಗಂಗ ತಿನ್ಬಾಳ ಅವ್ಳು ಮಾಡಿರೋ ತಿಂದು ವೈಕು 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 ಅಂತ ನಾವು ವಾಂತಿ ಮಾಡ್ಕೋಬೇಕಾಗುತ್ತ ಅಷ್ಟೇ ಹೇಳಿ ಆಂಟಿ ಅವಾಗಿಂದ ಈಗೇನೆ ಹೇಳ್ತಿದ್ದೀರಾ ಅದೇನ್ ಮ್ಯಾಟ್ ಅಂತ ಹೇಳಿ ಕೆಸಿ ಬಾತ್ ಮಾಡ ಅಂತ ಹೇಳಿದ್ದೆ ಕಣಮ್ಮ ಮಾಡಿದಾಳೆ ಹೌದಾ ಚೆನ್ನಾಗಿದ್ಯಾ ತಿಂದು ನೋಡ್ತೀನಿ ನಾನು ಹ್ಮ್ ತುಂಬಾ ಚೆನ್ನಾಗಿದೆ ಕೇಸರಿ ಬಾಟಿಗೆ ಒಗ್ಗರಣೆ ಹಾಕಿ ಖಾರ ಎರಡು ಉಪ್ಪಿಟ್ಟಿಗೆ ಉಪ್ಪಾಕ ಬದಲು ಸಕ್ಕರೆ ಹಾಕಿ ಅದು ತಿನ್ನಕ್ ಆಗ್ತಿಲ್ಲ ಇದು ತಿನ್ನಕ್ ಆಗ್ತಿಲ್ಲ ಉಲ್ಟ ಮಾಡಿದಳಾ ನನಗೆ ಎಷ್ಟು ಸಿಟ್ ಬರ್ತಾ ಇದೆ ಅಂದ್ರೆ ಮೇಲೆ ಅಷ್ಟಿಷ್ಟು ಸಿಟ್ಟು ಬರ್ತಿಲ್ಲ ಇವತ್ತು ಯಾಕ ಆಂಟಿ ಆಂಟಿ ನಾನಂತೂ ಎದ್ದೋಗ್ತೀನಿ

ನಮ್ಮ ಮೊದಲೇ ಉಪ್ಪಿಟ್ಟು ಕೇಸರಿ ಅಂದರೆ ಒಂದಿಟ್ಟು ಇಷ್ಟ ಅದಕ್ಕೆ ಹೋಗಿ ಒಂದು ತಟ್ಟೆ ಹಾಕೊಂಬಂದೆ ಕಣಮ್ಮ ಬಾಯಕ ಇಕ್ಕೊಂಡ್ರೇ ಕೇಸರಿ ಭಾತು ಖಾರ್ ಖಾರ ಐತೆ ಅತ್ತ ಖಾರನ ಐತೆ ಇತ್ತ ಒಂದೀಟ್ ಸಕ್ಕರೆ ಹಾಕೇಳೆ ಹ್ಞೂ ಖಾರ ಖಾರ ಉಪ್ಪು ಉಪ್ಪು ತೋತೋ ತೋತೋ ಸಿ ತಿನ್ನಾಕಾಗಲ್ಲ ಸರಿ ಬಿಳು ಇದನ್ನ ಕೇಳೆ ಉಪ್ಪಿಟ್ಟಾದ್ರು ಚೆನ್ನಾಗಿ ಮಾಡಿರ್ತಾಳೆ ಅಂದರೆ ಉಪ್ಪಿಟ್ಟಕ್ಕೆ ಸಕ್ಕರೆ ಒಯ್ದಿ ಕೇಳೆ ಹ್ಞೂ ಇವಳಿಗೆ ಉಪ್ಪು ಸಕ್ಕರೆ ಖಾರದ ವ್ಯತ್ಯಾಸನೇ ಗೊತ್ತಾಗಲ್ಲ ಅಣ್ಣಮ್ಮ ಇವಳಿಗೆ ಏನು ಕಾಪ್ರ ಕಲಿಸಿದ್ರಮ್ಮ ನೀವು ನಾನೇನು ಮಾಡೋಕ್ಕಾಗುತ್ತೆ ಆಂಟಿ ಕಾಪುರ ಕಲಿಸೋಳು ನಮ್ಮ ಅತ್ತೆಗೆ ಒಂದಿಷ್ಟು ಒಂದು ಲೋಟ ಈ ಕಡೆಯಿಂದ ಆ ಕಡೆ ಎತ್ತಿಡಕ್ಕೂ ಬಿಡ್ತಿರ್ಲಿಲ್ಲ ಅಷ್ಟು ಇದನ್ನ ಮಾಡ್ತಿದ್ರು ಅಷ್ಟು ಇಷ್ಟ ನಮ್ಮ ಅತ್ತೆಗೆ ಅಂದರೆ ಒಂದು ಕೆಲಸ ಯಾವತ್ತು ಮಾಡ್ದವಳಲ್ಲ ಭಾರ ಏನಾದರೂ ಜಾಸ್ತಿ ಕೆಲಸ ಇದ್ದಾಗ ನನಗೆ ಎಲ್ಪ್ ಮಾಡು ಒಂದು ದಿನ ಮಾಡಿದವಳಲ್ಲ ಆಂಟಿ ಇವತ್ತು ಪಾಪ ಒಂದೇ ಸರಿ ಅಡುಗೆ ಮನೆಗೆ ಅಷ್ಟೊತ್ತಿಗೆ ಪಾಪ ಅವಳಿಗೆ ತಲೆಗೆ ಗಿರ ಗಿರ ಅಂತ ಸುತ್ತಿರ್ಬೇಕನ್ಸುತ್ತೆ ಅಲ್ಲಮ್ಮ ನೆನ್ನೆ ಹಂಗೆ ಮಾಡಿಲ್ಲ ಇವತ್ತು ಹಿಂಗೆ ಮಾಡ್ಯಾಳು ಸರಿ ಯಾರನೋ ನಮಗೆ ಗೊತ್ತಿರೋರು ಬಂದಿದ್ರು ಅವ್ರೇನೋ ಹೊಲದ ಕೆಲಸದ ಮೇಲೆ ನಿಮ್ಮ ಅಂಕಲ್ನ ಕೇಳ್ಕೊಂಡು ಬಂದಿದ್ರು ನಿಮ್ಮ ಅಂಕಲ್ ಇಲ್ಲ ಅಂತ ಹೇಳ್ಕೊಳ್ಸಿದ್ನ ಅದಕ್ಕೆ ಹೆಂಗೂ ಬಂದಿರೋ ಒಂದಿಷ್ಟು ಟೀ ಟೀ ಕುಡೀರಿ ಏ ಅಂತ ಇಕ್ಕೇ ಅವಳು ಆ ಕಡೆ ಉಪ್ಪಿಟ್ಟಿಗೆ ಒಗ್ಗರಣೆ ಹಾಕ್ತಿದ್ದ್ಲಲ್ಲ ತಾಂಡು ಆ ಒಗ್ಗರಣೆ ತಕೊಂಡು ಟೀಗೆ ಹಾಕದೇನಮ್ಮ ಅದನ್ನೇ ಟೀ ಕೊಟ್ಟಾಳೆ ಟೀಗೆ ಒಗ್ಗರಣೆ ಹಾಕಿ ಕೊಟ್ಟಿದ್ಲಾ ಹ್ಞೂನಮ್ಮ ಿಗೆ ಒಗ್ಗರಣಿದ್ದಾಳೆ ಉಪ್ಪಿಟ್ಟಿಗೆ ಸಕ್ಕರೆ ಹಾಕೊಟ್ಟಿದ್ದಾಳೆ ಅಲ್ಲ ಕೇಸರಿ ಬಾತಿಗೆ ಯಾರಾದರೂ ಒಗ್ಗರಣೆ ಹಾಕ್ತಾರೆ ನಮ್ಮ ಏನಮ್ಮ ಎಲ್ಲದಕ್ಕೂ ಒಗ್ಗರಣೆಗೆ ಹಾಕೊಂಡು ಕೂತಿದ್ದಾಳಲ್ಲ ಏನು ಅಡುಗೆ ಮಾಡೋ ಪ್ರೋಸೆಸೇ ಗೊತ್ತಿಲ್ಲನಮ್ಮ ಇವಳನ್ನಲ್ಲ ನೀನ್ ಮತ್ತೆ ನುಗಿಬೇಕು ಅಲ್ಲ ನೀನು ನೋಡಿದರೆ ಎಷ್ಟು ಚೆನ್ನಾಗಿ ಅಡುಗೆ ತಿಂಡಿ ಊಟ ಎಲ್ಲ ಎಷ್ಟು ನೀಟಾಗಿ ಎಲ್ಲ ಅಷ್ಟು ರುಚಿ ರುಚಿಯಾಗಿ ಮಾಡಿಕ್ಕಿರ್ತೀಯಲ್ಲಮ್ಮ ನಾನು ಎಷ್ಟು ಸರಿ ನೋಡಿಲ್ಲ ನೀನು ಮಾಡಿಟ್ಟಿರೋದು ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತೀಯ ಮತ್ತೆ ಕೆಲಸನೂ ಅಷ್ಟೇ ನೀಟು ನಿನ್ನ ನೋಡಿ ಎಷ್ಟು ಚೆನ್ನಾಗಿ ಕಲ್ತ್ಕೋಬೇಕು ಅವಳು ಏನಮ್ಮ ಎಲ್ಲ ಹಿಂಗೆ ಎಡವಾ ಮಾಡ್ಕೊಂಡು ಕೂತಾಳಲ್ಲಮ್ಮ ಅಯ್ಯೋ ಜಾಸ್ತಿ ಖುಷಿ ಪಟ್ಬಿಟ್ರೆ ಇವ್ ಆಂಟಿಗೆ ಅನುಮಾನ ಬಂದ್ಬಿಡುತ್ತೆ ಯಾಕೆ ಬೇಕು ಸುಮ್ಮನೆ ನಾನು ಹ್ಞೂ ನಾಟಕ ಮಾಡೋಣ ಹೋಗ್ಲಿ ಬಿಡಿ ಆಂಟಿ ಸಮಾಧಾನ ಮಾಡ್ಕೊಳ್ಳಿ ಏನು ಮಾಡೋಕ್ಕಾಗುತ್ತೆ ಅವಳು ಜಾಸ್ತಿ ಅಷ್ಟೊಂದು ಅಡುಗೆದ್ರಲ್ಲೆಲ್ಲ ಪಳಗಿಲ್ಲ ಒಂದು ಸ್ವಲ್ಪ ನೀವೇ ಹೇಳ್ಕೊಡಿ ಆಂಟಿ ನಾನು ನಿನ್ನ ಜೊತೆಗೆ ಬೆಳೆದಾಳೆ ನೀನು ನೋಡಿ ಎಷ್ಟು ರುಚಿಯಾಗಿ ಎಲ್ಲ ಅಚ್ಚುಕಟ್ಟಾಗ ಮಾಡ್ತೀಯ ಎಷ್ಟು ಜನಕ್ಕೆ ಬೇಕಾದ್ರೂ ಎಲ್ಲ ಮಾಡಿರ್ತಾಳೆ ನಮ್ಮ ಗೌರಿನೂ ಅಷ್ಟೇ ತುಂಬ ಚೆನ್ನಾಗಿ ಮಾಡೋಳೆಲ್ಲ ಅಡುಗೆ ಎಲ್ಲ ಬೋರ್ ಅಚ್ಚುಕಟ್ಟಾಗೆ ರುಚಿ ರುಚಿಯಾಗಿ ಮಾಡೋಳು ಅವಳ ಮಗಳು ತುಂಬ ಚೆನ್ನಾಗಿ ಮಾಡ್ತಾಳೆ ಅಂತ ಅಂದ್ಕೊಂಡಿದ್ದೆ ಕಣಮ್ಮ ಇವಳೇನಮ್ಮ ಹಿಂಗೆ ತಯಾರಾಗ್ಯಳೆ ಹೋಗ್ಲಿ ಬಿಡಿ ಆಂಟಿ ಕಲ್ತ್ಕೋತಾಳೆ ಇವಾಗ ಇದನ್ನೆಲ್ಲ ಈ ಇಷ್ಟೊಂದು ತರಿಸಿದ್ರಲ್ಲ ಏನೋ ಚಿಕನ್ನು ಮಟನ್ನು ಅಂತಿದ್ರಲ್ವಾ ಆಂಟಿ ಹ್ಞೂನಮ್ಮ ಇವತ್ತು ಚಿಕನ್ನು ಮಟನ್ನು ಎಲ್ಲ ಮಾಡಬೇಕು ಕಣಮ್ಮ ಇದನ್ನ ಅವಳ ಕೈಗೆ ಕೊಟ್ಬಿಟ್ರೆ ಆಳು ಮಾಡಿ ಇಟ್ಬಿಡ್ತಾಳೆ ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಕಾಯಿ ಶುಂಠಿ ಒಂದು ಐತೆ ಫ್ರಿಜ್ಜೆಲ್ಲ ಒಂದು ಈಟ್ ಇತ್ತು ಥರ ಕೇಳಿದ್ನಿ ಹ್ಞೂ ಶುಂಠಿ ಕೊತ್ತಂಬರಿ ಸೊಪ್ಪು ಪುದೀನ ಎಲ್ಲ ತಗೊಂಬಾರಪ್ಪ ಅಂತ ಹೇಳಿದ್ನಿ ತೊರ್ತಾನೆ ಅಲ್ಲೇವರೆಗೂ ಹತ್ತು ತೋರೋವರೆಗೂ ಹಿಂಗೆ ಈರುಳ್ಳಿ ಬೆಳ್ಳುಳ್ಳಿ ಕಾಯಿ ತುರ್ಕಂಬೋದು ಎಲ್ಲ ಮಾಡ್ಕೊಂಬನ ಅಂತ ಕೂತಿದ್ನಿ ಅಲ್ಲ ಇವಾಗ ಹತ್ತು ಕೆ ಜಿ ಚಿಕನ್ನು ಮಟನ್ ಅವಳ ಕೈಗೆ ಕೊಟ್ಬಿಟ್ರೆ ಅಷ್ಟೇ ಎಲ್ಲ ಓದ್ಕೊಳಕ್ಕೆ ತಿಪ್ಪೇಕ್ ಹಾಕಬೇಕಾಗುತ್ತೆ ಅದಕ್ಕೆ ಇವತ್ತೊಂದು ಈಟ್ ನೀನು ಹೋಗಿ ಸಹಾಯ ಮಾಡಮ್ಮ ಹಾಂ ಸರಿ ಆಂಟಿ ಆಯ್ತು ಹೇಳಿ ಆಂಟಿ ಮಾಡ್ತೀನಿ ಅಬ್ಬಾ ನಮ್ಮತ್ತೆ ನನ್ನ ಕಷ್ಟ ಬೀಳಬಾರ್ದು ಅಂತ ಅತ್ತಿಗೆಗೆ ಸಹಾಯ ಮಾಡುವಂತೆ ಕೇಳ್ತಿದ್ದಾರೆ ಈಗೇನು ಮಾಡಲಿ ಅತ್ತೆ ಹ್ಞೂ ಬಂದು ಸೂರ್ಪನಕ್ಕಿ ಇವ್ ನೋಡಿದ್ರೇನೆ ಹಂಗೆ ಸಿಟ್ಟು ಬರ್ತತೆ ಅಮ್ಮ ತಾಯಿ ಇವತ್ತು ಹತ್ತು ಕೆ ಜಿ ಮಟನ್ನು ಹತ್ತು ಕೆ ಜಿ ಚಿಕನ್ನು ತರಿಸ್ತಾ ಇದ್ದೀನಿ ಆಮೇಲೆ ಇದ್ರಕ್ಕೂ ಉಪ್ಪು ಹಾಕೋ ಬದಲು ಸಕ್ಕರೆ ಹಾಕೋದು ಆಮೇಲೆ ಇನ್ನೊಂದು ಹೋಗಿ ಇನ್ನೇನೋ ಮಾಡೋದು ಮಾಡಬೇಡ ತಾಯಿ ಒಂದಿಟ್ಟು ಕೇಳಿ ನಿನಗೆ ಗೊತ್ತಾಗಲಿಲ್ಲ ಅಂದರೆ ಕೇಳು ಕೇಳೋದ್ರಲ್ಲಿ ಏನೂ ತಪ್ಪಿಲ್ಲ ಕೇ ಗೊತ್ತಿಲ್ಲದನ್ನ ಕೇಳಿ ತಿಳ್ಕೋಬೇಕು ಅದಂಗೆ ಬಿಟ್ಟು ನನಗೆಲ್ಲ ಗೊತ್ತೈತೆ ನಾನು ಯೂಟ್ಯೂಬ್ ವೀಡಿಯೋಸ್ ನೋಡ್ಕೊಂಡು ಮಾಡ್ತೀನಿ ಅದು ನೋಡ್ಕೊಂಡು ಮಾಡ್ತೀನಿ ಅಂತೇಳಿ ಎಡವಟ್ ಮಾಡಿ ತಿಂದಂಗೆ ಬರ್ದಂಗೆ ತಿನ್ನೋಕೆ ಬರ್ದಂಗೆ ಮಾಡಿಬಿಟ್ಟು ತಿಪ್ಪೆಗೆ ಎಷ್ಟೇ ಥರ ಮಾಡಬೇಡ ಈಗ ಬರಲಿಲ್ಲ ಅಂದರೆ ಕೇಳಿ ತಿಳ್ಕೊಬೇಕು ಇದನ್ನೆಲ್ಲ ಮೇಲೆ ಯಾವ ಥರ ಖಾರ ಹಾಕಬೇಕು ಬಿರಿಯಾನಿಗೆ ಏನೇನು ಮಾಡಬೇಕು ಮತ್ತು ಕಬಾಬಿಗೆ ಎಲ್ಲ ಹಚ್ಚಿಡಬೇಕು ಅದೆಲ್ಲ ಯಾವ್ಯಾವ ಥರ ಮಾಡೋದು ಅಂತ ನನ್ನಾಗಲಿ ನಿಮ್ಮ ಮತಗೇನಾಗಲಿ ಕೇಳು ಯಾರಾದ್ರೂ ಒಬ್ರು ಮಾಡ್ಕೊ ಬಿಡು ಅಂತ ಹೇಳ್ಬಿಟ್ಟು ಹೋಗಿ ಮೊಬೈಲ್ ಇಟ್ಕೊಂಡು ಕುತ್ಕತಿಯಾ ಇಲ್ಲ ಅತ್ತೆ ನಾನೇನ್ ಮೊಬೈಲ್ ಇಟ್ಕೊಂಡು ಕುತ್ಕೊಳ್ಳಲ್ಲ ಅತ್ತೆ ಏನೋ ಬೆಳಿಗ್ಗೆ ಮಾಡಿದ್ನಿ ಎಡವಟ್ಟು ಆಗ್ಲೆಲ್ಲಾ ಅದೇ ಎಡವಟ್ ಮಾಡಕ್ ಆಗುತ್ತಾ ಅತ್ತೆ ನೀವು ಹೆಂಗ್ ಮಾಡ್ತೀರ ಅಂತ ಇನ್ಮೇಲೆ ಚೆನ್ನಾಗ್ ನೋಡ್ಕೋತೀನಿ ಅತ್ತೆ ಒಂದಿನ ಎರಡು ದಿನ ತೋರ್ಸ್ಕೊಡಿ ಅತ್ತೆ ಆಮೇಲೆ ನಾನೇ ಎಲ್ಲಾ ಕಳ್ಸ್ಕೊತೀನಿ ಏನ್ ಕಲ್ಸ್ಕೊತೀಯಮ್ಮ ನಿಮ್ಮಅಮ್ಮ ಎಲ್ಲಾ ಕಲ್ಸಿ ಕಳ್ಸಿರ್ತಾಳೆ ಅಂತ ಅನ್ಕೊಂಡಿದ್ದೆ ಆದ್ರೆ ಈಗ ನೋಡಿದ್ರೆ ಐತೆ ನಿನ್ಗೇನು ಒಂದ್ ಲೋಟ ಕಾಫಿ ಟೀ ಮಾಡೋಕ್ಕೂ ಬರಲ್ಲ ಒಂದ್ ಲೋಟ ಜ್ಯೂಸ್ ಮಾಡೋಕ್ಕೂ ಬರೋಲ್ಲ ಅಂತ ಎಲ್ಲದಕ್ಕೂ ಒಗ್ಗರಣೆ ಹಾಕೊಂಡು ಕುತ್ಕೋತಿದ್ಯಾ ಇನ್ನು ಇಷ್ಟೊಂದು ಚಿಕನ್ನು ಮಟನು ಎಲ್ಲರಿಗೂ ಇಷ್ಟ ಬಿರಿಯಾನಿ ಕಬಾಬ್ ಅವೆಲ್ಲಾನ ಅದಕ್ಕೂ ಬೇಕಾದ್ರೆ ಸಕ್ಕರೆ ಹಾಕಿಕ್ಕ ಅಂತವಳು ನೀನು ಹೆಣ್ಣು ಹುಡುಗಿಯಾಗಿ ಇಷ್ಟಿನ ಸಕ್ಕರೆಗೂ ಉಪ್ಪಿಗೂ ವ್ಯತ್ಯಾಸ ಗೊತ್ತಿಲ್ವೇನೆ ನಿನಗೆ ಆ ರೀ ಅತ್ತೆ ನಾನು ಯಾವತ್ತೂ ಅಡುಗೆ ಮನೆಗೆ ಹೋದಾಳಲ್ಲ ಒಬ್ಬಳೆ ಮಗಳು ಅಂತ ನಮ್ಮ ಅಮ್ಮ ಮುದ್ ಮುದ್ದಾಗಿ ಸಾಕಿದ್ರು ಅತ್ಗೆ ಬಂದಮೇಲೆ ಎಲ್ಲ ಅತ್ಗೆ ಅತ್ಕೇನೆ ಮಾಡಿಡೋರು ನಾನು ಕಲ್ತ್ಕೋತೀನಿ ಅದಕ್ಕೆ ಅಂದ್ರೂ ಯಾವಾಗ ನನ್ನನ್ನು ಅಡುಗೆ ಮನೆಗೆ ಬಿಟ್ಕೋತಾನೆ ಇರಲಿಲ್ಲ ಅಯ್ಯೋ ನಿಮ್ಮ ಅತ್ತೆ ಮನೆಗೆ ಹೋದಾಗ ಇದ್ದಿದೆ ಬಿಡಮ್ಮ ಇಲ್ಲಿ ಯಾಕೆ ಮಾಡ್ತೀಯ ಅನ್ನೋರು ನಮ್ಮ ಅತ್ತಿಗೆ ಅಲ್ವಾ ಅತ್ಗೆ ಇದೇನಿದು ಇವ್ಳು ನನ್ನ ಮೇಲೆ ಆಗ್ತಾಳೆ ನಾನೇ ಯಾವಾಗ ಇವಳಿಗೆ ಕೆಲಸ ಮಾಡಬೇಡ ಅಂತ ಹೇಳಿದ್ದೆ ಹೇಳಿ ಅದ್ಕೆ ನೀವು ಎಂದೆಂದು ನನಗೆ ಕೆಲ್ಸಕ್ಕೆ ಇಟ್ಟಿಲ್ಲ ತಾನೆ ಅಷ್ಟು ಚೆನ್ನಾಗಿ ನಾನು ನೋಡ್ಕೊಂಡಿದ್ರಲ್ವಾ ಅದ್ಗೆ ಹಾ ಹೌದೌದು ನಾವೇ ಎಂದು ಅಡುಗೆ ಮನೆಗೆಲ್ಲ ಬಿಟ್ಕೊಂಡಿಲ್ಲ ಆಂಟಿ ಏನೋ ಹೇಳ್ಕೊಟ್ರೆ ಕಲ್ತ್ಕೊತಾಳೆ ಬಿಡಿ ಸರಿ ಸರಿ ಹ್ಞೂ ಹೋಗಿ ಅಡುಗೆ ಮನೆಗೆ ಅವೆಲ್ಲ ಪಾತ್ರೆಗಳೆಲ್ಲ ತೊಳಿ ಇವತ್ತು ಕೆಲ್ಸದವಳೆಲ್ಲ ಊರಿಗೋಗಿದ್ದಾಳೆ ಆ ಪಾತ್ರೆಗಳೆಲ್ಲ ತೊಳ್ಕೊ ಅಷ್ಟೊತ್ತಿಗೆ ಈರುಳ್ಳಿ ಬೆಳ್ಳುಳ್ಳಿ ಕಾಯಿ ತುರಿ ಎಲ್ಲ ಸೋಸ್ಕೊಂಡು ಬರ್ತೀನಿ ನಾನೇ ಮಿಕ್ಸಿಗೆ ಎಲ್ಲ ಕೊಡ್ತೀನಿ ಮಿಕ್ಸಿಗೆ ಹಾಕಿದ್ದು ಒಗ್ಗರಣೆಗಾಕ ಒಗ್ಗರಣೆಗೆ ಅಷ್ಟೇ ಸಾಕು ನೀನು ಹಾ ಸರಿ ಅತ್ತೆ ಆಯ್ತು ತಂಗ ಇಷ್ಟೊಂದು ಐತೆ ಕಣಮ್ಮ ಹತ್ತು ಹತ್ತು ಕೆಜಿ ಜಿ ತರಿಸ್ತಿದ್ದೀವಿ ಎಲ್ಲಾರು ಅಂತ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ದಂಗೆ ನೋಡ್ಕೊಂತೀನಮ್ಮ ಹಾಂ ಇವತ್ತೊಂದಿನ ನಿಮ್ಮ ಆಂಟಿಗ್ ಸಹಾಯ ಮಾಡಮ್ಮ ನಿನ್ನಾದನಿಗೂ ನಿಮ್ಮ ಆಂಟಿಗೂ ಸರಿ ಆಂಟಿ ಮಾಡ್ತೀನ್ ಬಿಡಿ ತುಂಬಾ ಚೆನ್ನಾಗಿ ಮಾಡ್ತೀಯಮ್ಮ ಅಡುಗೆ ಎಲ್ಲಾನ ನಿನ್ ಕೈ ರುಚಿ ಮತ್ತೆ ಮತ್ತೆ ತಿನ್ಬೇಕನ್ಸುತ್ತೆ ಇವತ್ತೊಂದಿನ ಏನು ಹೊಂದ್ಕೋಬೇಡ ಅಯ್ಯೋ ನಾದನೇ ಮನೆಗೆ ಹೋದ್ರು ನನ್ನನ್ನೇ ಇಡ್ತಾರೆ ಅಂತ ಅವಳಿಗೆ ಏನು ಬರಲ್ಲ ಕಣಮ್ಮ ಒಂದೀಟ್ ಇಟ್ಟು ಇವತ್ತೊಂದು ಇಟ್ಟು ಸಹಾಯ ಮಾಡಮ್ಮ ಸರಿ ಆಂಟಿ ಆಯ್ತು ಮಾಡ್ತೀನಿ ಬಿಡಿ ಮತ್ತೆ ಮತ್ತೆ ಮಾಮಗೆ ಫೋನ್ ಮಾಡಿದ್ದೆ ಅವರು ಅಯ್ಯೋ ಮೊನ್ನೆ ಎಲ್ಲ ಇಲ್ಲೇ ತಿಂದಿದ್ದೀವಿ ಬಿಡಮ್ಮ ಅಗಳೆಲ್ಲ ಬಿಸಿಲಾಗಿ ಏನು ಬರೋ ಅವ್ರೆ ಅವರೇ ಇದ್ದಾರೆ ಅವ್ರಿಗೆ ಇಡ್ರಿ ಹಂಗೂ ಎಲ್ಲ ನಾನು ಬಂದರೆ ಇಲ್ಲ ನಾಳೆ ಸಾಂಬಾರು ಪಾಂಬಾರು ಮಿಕ್ಕಿದ್ರೆ ಒಂದಿಟ್ಟು ಕ್ಯಾಟ್ಲೆಕ್ ಹಾಕಿ ಕಳಿಸ್ರಿ ಅಂದರು ಹಂಗೆ ಮಾಡ್ರಿ ಹಂಗ ಆಯ್ತು ಆಂಟಿ ಸರಿ ಆಂಟಿ ಆಯ್ತು ಹೇಳ್ರಿ ಮತ್ತೆ ಸುಳಿರಿ ಮತ್ತೆ ಮತ್ತು ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಜಾಸ್ತಿ ಬೇಕಾಗುತ್ತೆ ಬೆಳ್ಳುಳ್ಳಿ ಜಾಸ್ತಿನೇ ಬೇಕು ಸುಳಿರಿ ರಪ್ಪನ ಟೈಮ್ ಆಗುತ್ತೆ ಕಡ್ಮ ಅದೇ ಸುಲಿಯನ್ ತಗ ಬೇಗ ಬೇಗ ಸುಳಿದು ಎಲ್ಲ ಖಾರ ಎಲ್ಲ ಅಡಿಕೆ ಇಕ್ಕೆ ಮನ್